ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಗ್ರಾಮೀಣ ರೋಜ್ಗಾರ್ ಕಲ್ಯಾಣ ಸಂಸ್ಥಾನ್ ವತಿಯಿಂದ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ವಿವಿಧ ಹುದ್ದೆಗಳನ್ನು ತುಂಬಿಕೊಂಡು ಅದನ್ನು ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ವಿವಿಧ ಪ್ರೋಗ್ರಾಮ್ಗಳಲ್ಲಿ ನಿಯೋಜನೆ ಮಾಡೋದಕ್ಕೆ ಈ ಒಂದು ಹುದ್ದೆಗಳನ್ನು ತುಂಬಿಕೊಳ್ತಾ ಇದೆ ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕಾನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡೋ ಮೂಲಕ ಮುಂದೆ ಬರ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗು ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವೀಕ್ಷಕರೇ ಗ್ರಾಮೀಣ ರೋಜ್ಗಾರ್ ಕಲ್ಯಾಣ ಸಂಸ್ಥಾನ ವತಿಯಿಂದ ಈ ಒಂದು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಹುದ್ದೆಗಳ ಮಾಹಿತಿಯನ್ನು ನಾವು ನೋಡೋದಾದರೆ ಡಿಸ್ಟಿಕ್ ಕೋಆರ್ಡಿನೇಟರ್ ಅಂತ ಒಂದು ಪೋಸ್ಟ್ ಇದೆ ಯಾವುದೇ ಪದವಿಯನ್ನು ಮುಗಿಸಿರಬೇಕು ಹದಿನಾರು ಸಾವಿರದ ಐದುನೂರು ರೂಪಾಯಿಂದ ಹತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಪ್ರತಿ ಮಾಸಿಕ ವೇತನ ಇರುತ್ತೆ ಹಾಗೆ ಬ್ಲಾಕ್ ಕೋಆರ್ಡಿನೇಟರ್ ಅಂತೇಳಿ ಒಂದು ಪೋಸ್ಟ್ ಇದೆ ಪರ್ ಬ್ಲಾಕಿಗೆ ಗ್ರಾಜ್ಯುಯೇಷನ್ ಮುಗಿಸಿರಬೇಕು ಇದಕ್ಕೆ ಹದಿನಾರು ಸಾವಿರದ ಐದುನೂರು ರೂಪಾಯಿ ಒಂದು ಅಲ್ಲಿ ಹದಿನೈದು ಸಾವಿರ ರೂಪಾಯಿಂದ ಹದಿನೇಳು ಸಾವಿರದ ಐನೂರು ರೂಪಾಯಿ ಕೂಡ ವೇತನ ಇರುತ್ತೆ ಇನ್ನು ಕಂಪ್ಯೂಟರ್ ಆಪರೇಟರ್ ಅಂತೇಳಿ ಪರ್ ಬ್ಲಾಕಿಗೆ ಒಂದು ಪೋಸ್ಟ್ ಇದೆ ಇದಕ್ಕೆ ಪಿ ಯು ಸಿಯನ್ನು ಮುಗಿಸಿರಬೇಕು ಕಂಪ್ಯೂಟರ್ ನಾಲೆಜ್ ಅವಶ್ಯಕತೆ ಇರುತ್ತೆ ಇದಕ್ಕೆ ಹದಿಮೂರುವರೆ ಸಾವಿರದಿಂದ ಹದಿನೈದುವರೆ ಸಾವಿರ ರೂಪಾಯವರೆಗೂ ಕೂಡ ಇರುತ್ತೆ ಇನ್ನು ಬ್ಲಾಕ್ ಸರ್ವೇಯರ್ ಅಂತೇಳಿ ಪರ್ ಬ್ಲಾಕಿಗೆ ನಾಲ್ಕು ಪೋಸ್ಟ್ ಇದೆ ಇದಕ್ಕೆ ಹತ್ತನೇ ತರಗತಿ ಮಾತ್ರ ಹನ್ನೆರಡು ಸಾವಿರ ರೂಪಾಯಿಂದ ಹದಿನಾಲ್ಕುವರೆ ಸಾವಿರ ರೂಪಾಯಿ ವೇತನ ಇರುತ್ತೆ ವಯೋಮಿತಿ ಹದಿನೆಂಟು ಸ ಹದಿನೆಂಟು ವರ್ಷದಿಂದ ಮೂವತ್ತೇಳು ವರ್ಷ ಇನ್ನು ಎಸ್ ಸಿ ಎಸ್ ಟಿ ಪಿ ಕೆ ಐದು ವರ್ಷ ರಿಯಾಯಿತಿ ಇದೆ ಅಪ್ಲಿಕೇಶನ್ ಫೀಸ್ ಅಂತಂದರೆ ನೂರ ಎಪ್ಪತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸೊ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪಿ ಎಚ್ ಕೆ ನೂರ ಎಪ್ಪತ್ತು ರೂಪಾಯಿ ಇದ್ದು ಇನ್ನು ಊಳಿರ್ತಕ್ಕಂಥ ಎಲ್ಲ ಜಿ ಎಮ್ ಮತ್ತು ಅಭ್ಯರ್ಥಿಗಳಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಆಯ್ಕೆಯ ವಿಧಾನ ಟೆಸ್ಟ್ ನಡೆಸಲಾಗುತ್ತೆ ಮತ್ತು ಸಂದರ್ಶನ ಕೂಡ ನಡೆಸಲಾಗುತ್ತೆ ಜಾಬ್ ಲೊಕೇಶನ್ ಎಲ್ಲ ಜಿಲ್ಲೆ ಮತ್ತು ಬ್ಲಾಕ್ ಲೆವೆಲ್ ಇರುತ್ತೆ ಅಪ್ಲಿಕೇಶನ್ ಆರಂಭ ಆಗ್ತಕ್ಕಂಥದ್ದು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಕೂಡ ಇರುತ್ತೆ ಅರ್ಜಿ ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಸೊ ಇದು ಮುಂಚಿನ ಹಳೆಯ ದಿನಾಂಕ ಆಗಿದ್ದು ಈಗಿರ್ತಕ್ಕಂಥ ಲಾಸ್ಟ್ ಡೇಟ್ ಏನು ಅನ್ನುವಂಥದ್ದನ್ನು ನಾವು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೋಡಬಹುದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ನೀವು ಗಮನಿಸ್ಬೋದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೊಂದರವರು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಿರ್ತಕ್ಕಂಥ ಆದೇಶವನ್ನು ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇನ್ನು ಇದರ ಒಂದು ಟೆಸ್ಟ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು ಇಲ್ಲಿ ಪೇಪರ್ ಇರುತ್ತೆ ನೂರ ಐವತ್ತು ಪ್ರಶ್ನೆಗಳು ಮತ್ತು ಪ್ರತಿಯೊಂದು ಪ್ರಶ್ನೆಯು ಕೂಡ ಒಂದು ಅಂಕ ಇರುತ್ತೆ ಜಿ ಕೆ ಜಿ ಎಸ್ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ ಪ್ರಶ್ನೆ ಪತ್ರಿಕೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಈಕ್ವಲ್ ಮಾರ್ಕ್ಸ್ ಇರುತ್ತೆ ಸೊ ಇದಕ್ಕೆ ಎಕ್ಸಾಮಿನೇಷನ್ ಪೀರಿಯಡ್ ಎರಡು ಗಂಟೆ ಮಾತ್ರ ಅಂದರೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಇರುತ್ತೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಗೆಳೆಯರು ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಬಹುದು ಡಬ್ಲ್ಯೂ 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 ಡಾಟ್ ಜಿ ಆರ್ ಕೆ ಡಾಟ್ ಓ ಆರ್ ಜಿ ಇದಕ್ಕೆ ಮತ್ತು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬಹುದು ಕರೆ ಸಂಖ್ಯೆ ಕೂಡ ಇರುತ್ತೆ ಇದಿಷ್ಟು ಕೂಡ ಮಾಹಿತಿಯಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇದರ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇವು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಅಪ್ಡೇಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು